ಹಾಂ ಬಂದೆ. ನಿಮ್ ಕಾಫಿ ರೆಡಿ ಆಗಿದೆ. ಹಾ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ. ಮೂಢ ನಂಬಿಕೆಗಳು. ಥ್ಯಾಂಕ್ ಯು ಮಗಳೇ. ತುಂಬಾ ದಿನದಿಂದ ಪುಸ್ತಕ ಓದ್ಬೇಕಂತ ಮಾಡಿದ್ದೆ, ಹೀಗಾಗ್ಬಿಡ್ತಾ? ಇಂಟ್ರೆಸ್ಟಿಂಗ್. ಮೂಢನಂಬಿಕೆಗಳ ಆತ್ಮದ ಕಲ್ಪನೆ ಶೀರ್ಷಿಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅರ್ಜುನ್ ಮತ್ತು ಆರ್ಯನ್. ಅರ್ಜುನ್, ಮೂರು ಸಿನಿಮಾ ಮಾಡಿದ್ದೀವಿ, ಎರಡು ನ್ಯಾಷನಲ್ ಅವಾರ್ಡು, ಮೂರು ಸ್ಟೇಟ್ ಅವಾರ್ಡು, ಚಾನಲ್ ಬಂದೊಂದು ಫಿಲಮ್ ಅವಾರ್ಡು, ಇವತ್ತು ನಾಲ್ಕನೇ ಸಿನಿಮಾ ರಿಲೀಸ್. ಎಲ್ಲೋ ಮೂಲೆಯಲ್ಲಿ ನನ್ನ ಸಕ್ಸಸ್ಫುಲ್ ಡೈರೆಕ್ಟರ್ ಆಗಿ ಮಾಡಿದ್ದು ನಿನ್ನ ಬರವಣಿಗೆ, ನಿನ್ನ ಆಲೋಚನೆ ಅರ್ಜುನ್. ನನಗೊಂದೇ ಕೋಪ ರೀ ಅರ್ಜುನ್, ನೀನಿದೆಯಲ್ಲ, ನೀನು ಒಂಥರ ಕಳ್ಬಡ್ಡಿ ಮಗನೇ. ನಾನು ಮಾಡೋ ಸಿನಿಮಾ ಎಲ್ಲ ಹಾರರ್ ಜಾನರ್, ಅದನ್ನು ಎಷ್ಟು ನಾಜೂಕಾಗಿ ಬರೀತೆ ಅರ್ಜುನ್. ಎಷ್ಟು ಬೇಡ ಬೇಡ ಅಂತ ಬರ್ಕೊಂಡ್ರು ಎಲ್ಲೋ ಗ್ಯಾಪ್ ಮಾಡಿಕೊಂಡು ನೀನ್ ದೇವ್ರಿಗೆ ಜೀವ ಕೊಡ್ತೀಯಲ್ಲ, ಅದೇ ಈ ಮುಟ್ಟಾಳ್ರಿ ಇಷ್ಟಪಡೋದು. ಆರ್ಯನ್, ವೀಕ್ಷಕರನ್ನ ಅಷ್ಟು ತುಚ್ಛವಾಗಿ ನೋಡ್ಬೇಡಿ. ಅವರು ಮುಟ್ಟಾಳ್ರು ಅಂತ ನಾವ್ ಅನ್ಕೊಳ್ಳೋದು ಅದು ನಮ್ ಮುಟ್ಟಾಳ್ತನ. ಸಾಕು ನಿಲ್ಸು, ಇಲ್ಲಿ ಯಾವ ಚಾನೆಲ್ ಅವರು ಬಂದಿಲ್ಲ. ನನ್ನ ದೈವಿಕತೆಯನ್ನು ನಿಮ್ಮ ಸಿನಿಮಾದಲ್ಲಿ ಸೇರಿಸಿ ಅದರಿಂದ ನಿಮಗೆ ನಷ್ಟ ಆಗಿದೆ. ಎಲ್ಲರ ಭಾವನೆಗಳಿಗೂ ನಾವು ಬೆಲೆ ಕೊಡಬೇಕು. ಮತ್ತೆ ನೀವು ದೇವರಲ್ಲಿ ನಂಬ್ತಿರೋ ಅದು ನಿಮ್ ಖಾಸಗಿ ವಿಚಾರ. ಸಾಕು ನಿಲ್ಸು, ಕೊರಿಬೇಡ. ಆ ದೇವರನ್ನ ಯಾವ ತರ ನೀನು ನೋಡಿದ್ಯಾ? ನಾನಂತೂ ನೋಡಿಲ್ಲ. ಆದರೆ ನೀವು ಯಾವತ್ತಾರು ಆ ಭೂತ ಪ್ರೇತಾತ್ಮಗಳನ್ನ ನೋಡಿದ್ದೀರಾ? ನನ್ನ ಬಾಣ ನನಗೆ ತಿರುಗಿಸ್ಬಿಟ್ಟಿಯಾ? ನಾನು ಯಾವಾಗಲೂ ನೋಡಿ. ಆದರೆ ಅದ್ರ ಬಗ್ಗೆ ಒಂದು ಕತೆ ಹೇಳ್ತೀನಿ ಕೇಳು. ರುದ್ರ ಕಾಟೇಜ್ ಅಂತ ಒಂದು ಬಂಗ್ಲೂ ಇತ್ತು, ಬೆಂಗಳೂರಿಂದ 250 ಕಿಲೋಮೀಟ್ರ್ ದೂರ. ಹಿತೈಶ್ ಅಂತ ನನ್ನ ಫ್ರೆಂಡ್ ಒಬ್ರು ಸಿನಿಮಾ ಮಾಡಕ್ಕೆ ಹೋಗಿದ್ರು. ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಸಿನಿಮಾನೇ ನಿಂತೋಯ್ತು. ಅಲ್ಲಿನ ಭೂತ ಪ್ರೇತಾತ್ಮಗಳೇ ಕಾರಣ. ಈ ರೀತಿ ಒಂದು ದಾಳಿ ಕೊಡಪ್ಪ, ಆಗ ಹೋಗ್ತೀನಿ. ಆರ್ಯನ್, ನೀವು ತಪ್ಪು ಮಾಡ್ತಿದ್ದೀರ. ಕೆಲವೊಂದನ್ನ ಪ್ರಶ್ನಿಸದೇ ಇರೋದೇ ಸೂಕ್ತ. ಸಾಕು ನಿಲ್ಸು ಅರ್ಜುನ್, ನಿನ್ ವಿತಂಡವಾದ ನಿನ್ ಕೈಯಲ್ಲಾದ್ರೆ ದೇವ್ರ ಇದ್ದಾನೆ ಅಂತ ತೋರಿಸು, ಆಗ ಹೋಗ್ತೀನಿ. ಸರಿ ಆರ್ಯನ್, ನೀವು ಅಷ್ಟೇ ಅದ್ ಯಾರೋ ಹೇಳಿದ ಮಾತನ್ನ ಕೇಳದ್ಬಿಟ್ಟು ಆ ಭೂತ ಪ್ರೇತ ಇದೆ ಸಾಬೀತು ಮಾಡಿ, ಆಗ ನಾನು ನಂಬ್ತೀನಿ. ಇನ್ನು ಎರಡೇ ದಿನ, ಕೇವಲ ಎರಡೇ ದಿನ ನಿನ್ನ ಪ್ರಶ್ನೆಗೆ ನಾನು ಉತ್ತರ ತರ್ತೇನೆ. ನಾನು ಅಷ್ಟೇ, ಅದೇ ಎರಡು ದಿನದಲ್ಲಿ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ತರ್ತೀನಿ. ನಮಸ್ಕಾರ ಸರ್. ಹಾ ನಮಸ್ಕಾರ. ಆರ್ಯನ್ ಅಂತ. ಹಾ ಗೊತ್ತು, ಹೇಳಿ ಆರ್ಯನ್. ಅದೇ ರುದ್ರ ಕಾಟೇಜ್ ಅಂತ ಓಡಾಡ್ತಿದ್ರಲ್ಲ, ಅದ ಹೆಸರು ರುದ್ರ ಕಾಟೇಜನಾ? ಫುಲ್ ಶೂಟಿಂಗ್ ಎಲ್ಲ ನಡೆದಿದ್ದು ಅದೇ ಕಾಟೇಜ್ ಅಲ್ಲೇ. ಕಾಟೇಜ್ ಹೆಸರು ಬಂದು ರುದ್ರ ಕಾಟೇಜ್. ಸ್ವಲ್ಪ ಅಡ್ರೆಸ್ ಕೊಡ್ತೀರಾ ಸರ್? ಸರಳವಾದ ಬಂಗ್ಲೆ ಸರ್, ಅವತ್ತು ಸಿನಿಮಾ ಮಾಡಕ್ ಹೊರಟವನು.
ಇವತ್ತಿಗೂ ಸಫರ್ ಮಾಡ್ತಾ ಇದೆ. ಸುಮ್ಮನೆ ಅಪಾಯಕ್ಕೆ ಸಿಕ್ಕಾಕೊತೀರಾ? ಅಡ್ರೆಸ್ ಕೊಡ್ತೀರಾ ಇಲ್ವಾ? ಹೇಳೋದು ಹೇಳಿದ್ರಿ, ಇದಕ್ಕೆ ಮೇಲೆ ನಿಮ್ಮ ಇಷ್ಟ. ಲೊಕೇಶನ್ನ ನಿಮ್ಮ ಫೋನ್ಗೆನೆ ಕಳಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಆರ್ಯನ್, ಇದು ತಪ್ಪು ಆರ್ಯನ್, ತುಂಬ ತಪ್ಪು. ನೀವು ಜೀವನದಲ್ಲಿ ಎಲ್ಲೇ ಇದ್ದೀರೋ, ಏನೇ ಆಗಿದ್ದೀರೋ, ಎಲ್ಲ ಬರೀ ನಿಮ್ಮಿಂದಾನೇ ಆಗಿರೋದು ಅಂತ ಅಂದ್ಕೊಳ್ಳೋದು ಬರೀ ಮೂರ್ಖತನ. ಇದು ತಪ್ಪು. ನಾನು ಸೋಲ್ಬಾರ್ದು, ನನ್ನ ನಂಬಿಕೆ ಸುಳ್ಳಾಗಬಾರ್ದು, ನಾನು ಸೋಲ್ಬಾರ್ದು. ಹಲೋ ಸರ್, ನಾನು ಇಲ್ಲಿ ಅರ್ಜುನ್. ರೀಸೆಂಟಾಗಿ ಅಲ್ಲಿ ನಿಮ್ಮದೊಂದು ಆರ್ಟಿಕಲ್ ಓದಿದ್ದೆ, ಅದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ಹೇಳ್ತೀರಾ? ಸ್ವಲ್ಪ ಸಹಾಯ ಬೇಕಾಗಿತ್ತು ಅದ್ರ ಬಗ್ಗೆ. ಇಂಥ ವ್ಯಕ್ತಿ ಇಲ್ಲೇ ಎಲ್ಲ ಸುತ್ತಮುತ್ತದಲ್ಲಿ ಸಿಗೋದು ಸಾಧ್ಯನಾ? ಓ ಹಾಂ, ಹೇಳಿ ಹೇಳಿ. ಹಾಂ ಹಾಂ, ಓಕೆ. ಥ್ಯಾಂಕ್ ಯು ಸರ್, ತುಂಬ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು. ರುದ್ರಾ ಕಾಟೇಜ್. ಯಾರು ಬೇಕಾಗಿತ್ತಪ್ಪ? ಅರ್ಚಕ್ರೆ, ಸ್ವಲ್ಪ ದರ್ಶನ ಆಗ್ಬೇಕಾಯ್ತು. ಟೈಮ್ ಆಗಿದೆ, ಸಂಜೆ ಮೇಲೆ ಬನ್ನಿ. ಆಯ್ತು. ಒಂದು ನಿಮಿಷ ಇರಪ್ಪ. ಹೇಳಿ ಅರ್ಚಕ್ರೆ. ನಿನ್ನ ಎಲ್ಲೋ ನೋಡಿದ್ದೀನಲ್ಲ. ಗೊತ್ತಿರ್ಬೋದು, ನಾನು ಅರ್ಜುನ್ ಅಂತ. ಹೌದು ಸ್ವಾಮಿ, ನಾನೇ ಬರ್ತಿರೋದು. ಬನ್ನಿ, ದರ್ಶನ ಮಾಡೋಣ. ಓಂ ತಚ್ಚಯೋರಾವೃಣಿಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪದಯೇ ದೈವೇ ಸ್ವಸ್ತಿರಸ್ತುನಃ ಸ್ವಸ್ತಿರ್ ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಷಣ್ಣೋ ಅಸ್ತು ದ್ವಿಪದೇ ಷಂ ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿಃ. ರುದ್ರಾ ಕಾಟೇಜಲ್ಲಿ ಬರುತ್ತೆ.
ರುದ್ರ ಕಾಟೇಜ ಅಂದ್ರೆ ಸರ್, 6 ತಿಂಗಳು ಮುಂಚೆ ಶೂಟಿಂಗ್ ಅಂತ ಬಂದ್ಬಿಟ್ಟು ಭೂತ ಇದೆ ಅಂತ ಹೇಳಿ ರಿಟರ್ನ್ ಹೋದ್ರಲ್ಲ ಆ ಬಂಗ್ಲೆ. ಓಹೋ, ಆ ಭೂತ್ ಬಂಗ್ಲೆ. ಯಾವ ಭೂತ ಯಾವ ಬಂಗ್ಲೆ ನಿಮ್ ಗೊತ್ತಿದ್ರೆ ಹೇಳ್ದೆ. ರೈಟ್ ಹೋಗಿ ಲೆಫ್ಟ್ ನೋಡಿ ಸರ್, ಹಳೆ ಬಿಲ್ಡಿಂಗ್ ಅದೇ. ಸರಿ ಸರ್. ಅರ್ಚಕರೇ, ಒಂದು 2 ನಿಮಿಷ ಮಾತಾಡ್ಬೋದಾ? ಬನ್ನಿ, ಕುಳ್ಕೊಂಡು ಮಾತಾಡೋಣ, ಬನ್ನಿ. ಅರ್ಚಕರೇ, ನಿಮಗೆ ದೇವರು ಮತ್ತೆ ಪವಿತ್ರ ದೇಗುಲದ ಬಗ್ಗೆ ಸಂಪೂರ್ಣವಾಗಿ ಗೊತ್ತು ಅಲ್ವಾ? ಸಂಪೂರ್ಣವಾಗಿ ಗೊತ್ತಿಲ್ಲದೆ ಇದ್ರು ತಕ್ಕಮಟ್ಟ ಗೊತ್ತಿದೆ. ಯಾಕಪ್ಪ ಸ್ವಾಮಿಗಳೇ? ಅದು ಅದು ಯಾಕಪ್ಪ? ಏಕೆ ಅರ್ಚಕರೇ, ತಾವು ಎಂದಾದರೂ ದೇವರನ್ನು ನೋಡಿದ್ದೀರಾ? ಇಲ್ಲಪ್ಪ, ದೇವರನ್ನ ಪವಿತ್ರಾತ್ಮರು ಮಾತ್ರ ನೋಡಬಹುದು. ಜೀವನದ ಸರ್ವ ಸುಖವನ್ನು ತ್ಯಜಿಸಿ ಮೋಕ್ಷ ಹೊಂದಿರೋರು ಮಾತ್ರ ದೇವರನ್ನ ನೋಡಕ್ಕೆ ಸಾಧ್ಯ. ಅರ್ಚಕರೇ, ದೇವರ ಜೊತೆ ಸಂಪರ್ಕ ಇರೋರು ಯಾರು ಇದ್ದಾರಾ? ಹೌದಪ್ಪ, ಖಂಡಿತವಾಗ್ಲೂ ಇದ್ದಾರೆ. ಸಾಧಾರಣವಾಗಿ ಇಂಥ ಅಘೋರಿಗಳು ಗಂಗಾ ನದಿ ಸಮೀಪದಲ್ಲಿರ್ತಾರೆ. ಇಲ್ಲಾಂತಂದ್ರೆ ಅವ್ರಿಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ತಿರುಗಾಡ್ತಾ ಇರ್ತಾರೆ. ಅವರಲ್ಲಿ ಒಬ್ಬನೇ ಒಬ್ಬ ಪವಿತ್ರಾತ್ಮ ಈ ನಮ್ಮ ದೇವಸ್ಥಾನದ ಆವರಣದ ಸುತ್ತಲೂ ಸುತ್ತಾಡ್ತಾ ಇರ್ತಾರೆ. ಹೌದಾ? ಯಾರವರು ಸ್ವಾಮಿ? ಅಕೃಷ್ಟ ಬಾಬ. ಅತಿ ಚಿಕ್ಕ ವಯಸ್ಸಲ್ಲೇ ಮೋಕ್ಷವನ್ನು ಹೊಂದಿ ದೇವರಲ್ಲಿ ಐಕ್ಯ ಆಗಿರುವಂತಹ ಅಕೃಷ್ಟ ಬಾಬ. ಅರ್ಚಕರೇ, ನಾನು ಅವ್ರನ್ನ ನೋಡ್ಬೇಕು. ಸೂರ್ಯೋದಯವಾದ 5-10 ನಿಮಿಷದ ಒಳಗೆ ಪವಿತ್ರವಾದ ಜಲದ ಹತ್ರ ಬರ್ತಾರೆ. ನಾನು ಬಂದ್ ಕೆಲಸ ಪೂರ್ಣವಾಗ್ಲಿ ಅಂತ ಆಶೀರ್ವಾದ ಮಾಡಿ. ಇಷ್ಟಾರ್ಥ ಸಿದ್ಧಿರಸ್ತು. ಇಷ್ಟೊಂದು ಕತ್ಲಿದೆಯಲ್ಲ, ರೂಮ್ಸ್ ಎಲ್ಲ ಏನು ಕ್ಲಿಯರ್ ಆಗಿದೆ? ಇಂಥದಕ್ಕೆಲ್ಲ ನಮ್ಮ ಸೆಟ್ಟಲ್ಲಿ ಜೇಡರ ಬೆಲೆ ಹಾಕಿಸ್ತಾ ಇದೆ. ಎನಿಬಡಿ ದೇರ್? ಯಾರಾದ್ರೂ ಇದ್ದೀರಾ? ಎಲ್ಲ ಹೋಗಲು ಎಂತೆಂತ ಸಿನಿಮಾ ಮಾಡೋಣ, ನನಗೆ ಹಚ್ಚಿದ್ರೆ ಬೆಟ್ಟ. ಇಷ್ಟು ವರ್ಷದಿಂದ ಕ್ಯಾಮ್ರಾಮ್ಯಾನು, ಆರ್ಟಿಸ್ಟ್ಗಳು, ಅಸಿಸ್ಟೆಂಟ್ಗಳು, ಲೈಟ್ ಬಾಯ್, ಸ್ಪಾಟ್ ಬಾಯ್ ಇವರೆಲ್ಲ ಇದ್ದಿದ್ರಿಂದ ನನಗೆ ಅಷ್ಟು ಭಯ ಆಗ್ತಾ ಇರಲಿಲ್ಲ. ಛೇ, ಹಂಗೇನಿಲ್ಲ. ಏನಿದು ಭಯ ಆಗ್ತಾ ಇದೆಯಲ್ಲ, ನಾನೇನಾದರೂ ತಪ್ಪು ಮಾಡ್ತಾ ಇಲ್ಲ. ಬದುಕಿ ಆಚೆ ಬಂದ್ಬಿಟ್ಟಪ್ಪ.
ಸರ್ವಧೀರ ಘೋರ ಧ್ಯಾನ ಮಗ್ನ ಮೋಹ ಮುಕ್ತ ಭಕ್ತಿ ಮುಕ್ತಿ ಸಾಧಕ ಪಾಪ ಪುಣ್ಯ ಶೋಧಕ ವೀರ ಶೂರ ಘೋರ ಶೂರ ವೀರ ಘೋರ ದರೆಯ ಶಕ್ತಿ ಮಾಲೆ ನೇತ್ರದಿಂದ ಜ್ವಾಲೆ ರುದ್ರನಾಗಿ ಬಾರೋ ಧರ್ಮ ಉಳಿಸು ಬಾರು ವೀರ ಶೂರ ಘೋರ ಶೂರ ವೀರ ಘೋರ ಕೃಷ್ಣ ಬಾಬಾ, ಯಾರ್ ನೀನು? ಬಾಬಾ, ನಾನು ಆ ಪರಮಾತ್ಮನೇ ಹುಡ್ಕೊಂಡ್ ಬಂದಿದ್ದೇನೆ. ನನಗೆ ಆದ ಅರ್ಚಕರು ನಿಮ್ಮ ಹತ್ರ ಕಳ್ಸಿಕೊಟ್ರು. ದೇವ್ರ ಬಾಬಾ, ನನಗೆ ನೀವು ದಯವಿಟ್ಟು ಸಹಾಯ ಮಾಡಬೇಕು. ದಯವಿಟ್ಟು ಓಂ ಏಂ ಭೂರೆ ಕ್ಷೌಭ್ಯ ಭಗವತೆ ಗಂಭೀರೆ ಬಲಂ ಸ್ವಾಹ. ಇಂದು ತುಂಬಾ ಪ್ರಶಸ್ತವಾದ ದಿನ. ಹಲವು ವರ್ಷಕ್ಕೆ ಒಮ್ಮೆ ತೆರೆಯುವ ಒಂದು ಪವಿತ್ರ ಸ್ಥಳವಿದೆ. ಅಲ್ಲಿ ನೀರಿನಿಂದ ಜ್ಯೋತಿ ಬೆಳಗಿಸಬಹುದು. ಈಗ ಅದು ತೆರೆದಿರುತ್ತದೆ. ಆ ಜ್ಯೋತಿಯನ್ನು ಬೆಳಗಿಸಿ ಆ ಪ್ರಕಾಶಮಾನವಾದ ಬೆಳಕನ್ನು ನೋಡು. ಇನ್ನು ಎಲ್ಲ ಪ್ರಶ್ನೆಗೂ ಅದಾಗಿರುತ್ತದೆ. ರಾತ್ರಿ ನಡೆದಿದ್ ನೆನ್ಸ್ಕೊಂಡ್ರೆ ಇವಾಗ್ಲೂ ಭಯ ಆಗ್ತಾ ಇದೆಲ್ಲ. ದುನಿಯಾಗೆ ಸಾಕಾಗಿದೆ. ಜನರಲ್ಲಿ ಎಷ್ಟು ಖುಷಿಯಾಗಿದ್ದಾರೆ ನಾನು ಅನ್ಕೊಂಡಂತಲ್ಲ. ವರ್ಲ್ಡ್ ಇಸ್ ಸೋ ಬ್ಯೂಟಿಫುಲ್.
ಏನೋ ಬೇರೆ ಪ್ರಪಂಚಕ್ಕೆ ಹೋಗಿ ಬಂದಂಗಾಯ್ತ. ಇಷ್ಟು ವರ್ಷದಿಂದ ಇಂಥದಕ್ಕೆಲ್ಲ ಭಯ ಪಡೆದವನು ನಾನೇ ಎದುರೋದೆ. ಇನ್ ಗಂಟೆ ಸದ್ ಕೇಳೋನವನು ಎದುರದೇ ಇರ್ತಾನ? ಕರ್ಕೊಂಡ್ ಒಬ್ಬನೇ ಒಳಗ್ ಕಳ್ಸಿದ್ರೆ ಅವನು ಹೋಗ್ಬೇಕು, ಅವ್ರ ಅಪ್ಪನೂ ಹೋಗ್ಬೇಕು. ಕೊನೆಗೂ ಅನ್ಕೊಳ್ರದನ್ನ ಸಾಧಿಸ್ಬಿಟ್ಟೆ. ನನ್ನ ಮುಂದೆ ನಿಂತಾನ ಅವನು ಅರ್ಜುನ್. ರೆಡಿಯಾಗಿರು ಫಾರ್ ದಿಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಬನ್ನಿ, ಗೆದ್ದಿದ್ದು ಯಾರು ಅಂತ ನಾನು ತೋರಿಸ್ತೇನೆ. ಸರಿ ಬನ್ನಿ. ನೀವೇ ನನ್ನ ಪಾಳಿನ ದೇವರಾಗಿದ್ರಿ, ಅದನ್ನು ತಿಳ್ಕೊಳಕ್ ಹೋಗಿ. ಆರ್ಯನ್ ನೀವು ಇವಾಗ ಹೇಳಬೇಕು. ಆರ್ಯನ್ ಬೇಕು. ಆರ್ಯನ್ ನೀವು ಇವಾಗ ಹೇಳಬೇಕು. ಆರ್ಯನ್ ಆರ್ಯನ್ ನಾನಾ ಮಾಡಿದ್ದು ಅಲ್ಲಿಂದ ಹೊರಟ ಅರ್ಜುನ್. ಇದೇನಿದು ಕೊನೆ ಪೇಜ ಮಿಸ್ ಆಗ್ಬಿಟ್ಟಿದೆ. ಜೀವನವೆಂದರೆ ಯಾವ ದೇವರೂ ಕೂಡ, ಯಾವ ದುಷ್ಟಶಕ್ತಿಯೂ ಕೂಡ ಅಮೇಜಿಂಗ್, ರಿಯಲಿ ಅಮೇಜಿಂಗ್.